ಅದು ಯಾವ ತರ ಅಫೆಕ್ಟ್ ಆಗ್ತಾರೆ ಅಂದ್ರೆ ಬರೀ ಪೇಷಂಟ್ ಅಷ್ಟೇ ಅಲ್ಲ ಎಂಟೈರ್ ಫ್ಯಾಮಿಲಿಗೆ ಅದು ಒಂದು ದೊಡ್ಡ ಆಘಾತ ಆಗುತ್ತೆ. ಸೊ ಕ್ಯಾನ್ಸರ್ಗೆ ಅಷ್ಟು ಒಂಥರ ಕಿಲಿಂಗ್ ಪವರ್. ಸೊ ಅದಕ್ಕೆ ಎಲ್ಲ ಹೆಸರಿಗೆ ಹೆದರ್ಕೋತಾರೆ, ಕ್ಯಾನ್ಸರ್ ಅಂದ್ರೆ ಹೆಸರಿಗೆ ಹೆದರ್ಕೊಳ್ಳೋ ಅಂತ ಕಾಯಿಲೆ ಕ್ಯಾನ್ಸರು. ಸೊ ಈ ಕ್ಯಾನ್ಸರ್ಗಳಲ್ಲಿ ನಮ್ಮ ಮಹಿಳೆಯರಲ್ಲಿ, ಸೊ ಈಗ ಕ್ಯಾನ್ಸರ್ನ ನಾವು ದುಃಖಗಳಿಗೆ ರಾಜ ಅಂತ ಹೇಳಿದ್ರೆ, ನಮ್ಮ ಮಹಿಳೆಯರಲ್ಲಿ ಕಂಡುಬರುವಂತ ಕ್ಯಾನ್ಸರ್ಗಳಲ್ಲಿ ಈ ಸ್ತನದ ಕ್ಯಾನ್ಸರ್ನ ನಾವು ರಾಣಿ ಅಂತ ಹೇಳಬೇಕು. ಯಾಕಂದ್ರೆ ಅಷ್ಟು ಕಾಮನ್ ಆಗ್ಬಿಟ್ಟಿದೆ, ಮತ್ತೆ ಮಹಿಳೆಯರಲ್ಲಿ ಕಂಡುಬರುವಂತ ಕ್ಯಾನ್ಸರ್ಗಳಲ್ಲಿ ನಂಬರ್ ಒನ್ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ. ಸೊ ಅದಕ್ಕೇನೆ ಈಗ ನಾವು ಇನ್ನರ್ವಿಲ್ನ ಕೇಳ್ತೀವಿ, ರೋಟರಿ ಎಲ್ಲ ಕ್ಲಬ್ಸ್ನು, ಲೇಡೀಸ್ ಕ್ಲಬ್ಸ್ನು ನಾವು ಈ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ನಾವು ಯಾವಾಗಲೂ ಲೇಡೀಸ್ ಕ್ಲಬ್ಸ್ ಜೊತೆಗೆ ಕೆಲಸ ಮಾಡ್ತೀವಿ. ಮತ್ತೆ ನಮ್ಮ ಇನ್ನರ್ವಿಲ್ ಮತ್ತೆ ರೋಟರಿ ಎವ್ರಿ ಟೈಮ್ ನಾವು ಕೇಳಿದಾಗ ಅವರು ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಕೆಲವು ಸತಿ ಪೇಳಿದ್ರು ಲೇಡೀಸ್ ಬರ್ತಾರೆ, ಕೆಲವು ಸತಿ ಬರಕ್ಕಾಗಲ್ಲ. ಬಟ್ ಈ ಏನೋ ಒಂದು ಕಿವಿಗೆ ಬೀಳತ್ತಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಅಂತ, ಅದೇನೆ ಅವ್ರಿಗೆ ಹೇಗೋ ಅವ್ರ ಬಿಹೇವಿಯರ್ನ ಸ್ವಲ್ಪ ಮಾಡಿಫೈ ಮಾಡುತ್ತೆ. ಸೊ ಇವತ್ತು ಕೆಲವರು ಬಂದಿರ್ಬೋದು, ಕೆಲವರು ಬರ್ದಲೇ ಇರ್ಬೋದು, ಬಟ್ ಸ್ಟಿಲ್ ಏನೋ ಒಂದು ಕ್ಯಾನ್ಸರ್ ಬಗ್ಗೆ ಮಾಡಿದ್ರು ಇದು ಪ್ರೋಗ್ರಾಮು ಅನ್ನೋದಂತೂ ಎಲ್ಲರೂ ವಾಟ್ಸಪ್ಪಲ್ಲೆಲ್ಲ ನೋಡೇ ಇರ್ತಾರೆ. ಸೊ ಬ್ರೆಸ್ಟ್ ಕ್ಯಾನ್ಸರು ತುಂಬ ಇಂಪಾರ್ಟೆಂಟ್ ಕ್ಯಾನ್ಸರ್ ಆಗ್ಬಿಟ್ಟಿದೆ. ಮತ್ತೆ 50 ವರ್ಷಕ್ಕಿಂತ ಕೆಳಗಿರೋರಿಗೆ, ಒಂದು ಕಾಲ ಇತ್ತು ನಾವು ಕ್ಯಾನ್ಸರು ವಯಸ್ಸಾದವರಲ್ಲಿ ಬರೋಂಥ ಕಾಯಿಲೆ ಅಂತ ಹೇಳ್ತಾ ಇದ್ವಿ. ಈಗ ನಾವು 40-45 ವರ್ಷದವರು, 40 ವರ್ಷ ಅಂದರೆ ಪ್ರೈಮ್ ಟೈಮ್, ಅವಾಗ ಖುಷಿಯಾಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕಾಗಿರೋಂಥ ಟೈಮು, ಅಂಥ ಟೈಮಲ್ಲಿ ನಾವು ಕ್ಯಾನ್ಸರ್ಗಳನ್ನ ಪತ್ತೆ ಮಾಡ್ತಾ ಇದ್ವಿ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಒಂದು ಈ ಅರ್ಲಿ ಡಿಟೆಕ್ಷನ್, ನಮಗೇನು ಪ್ರಾಬ್ಲಮ್ಸೇ ಇದ್ದೇ ಇದ್ರು ಸಹ 40 ವರ್ಷ ಆಗಿದ ತಕ್ಷಣ ನಾವು ಒನ್ಸ್ ಇನ್ 2 ಇಯರ್ಸು ಮ್ಯಾಮೋಗ್ರಫಿ ಟೆಸ್ಟ್ನ ಮಾಡಬೇಕು. ಏನಿದು ಮ್ಯಾಮೋಗ್ರಫಿ ಅಂದರೆ, ನೀವು ಕೆಳಗಡೆ ಬಸ್ ನೋಡಿದ್ದೀರಾ, ಬಸ್ಸಲ್ಲಿ ಒಂದು ಮಷೀನು ಇದೆ, ನೀವು ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ, ಜಸ್ಟ್ ಹೋಗ್ಬಿಟ್ಟು ಆ ಮಷೀನ್ ಹೆಂಗಿದೆ ಅಂತ ನಾನು ನೋಡಿ, ಸೊ ಅದನ್ನ ನೀವು ಬೇರೆಯವ್ರಿಗೆ ಹೇಳ್ಬೋದು ಇದು ಏನಿದೆ ಟೆಸ್ಟು ಅಂತ. ಸೊ ಮ್ಯಾಮೋಗ್ರಫಿ, ಮ್ಯಾಮ್ ಅಂದರೆ ಬ್ರೆಸ್ಟು, ಗ್ರಾಫಿ ಅಂದರೆ ಅದನ್ನ ಟೆಸ್ಟ್ ಮಾಡೋದು. ಸೊ ಮ್ಯಾಮೋಗ್ರಫಿ ಏನ್ ಮಾಡ್ತೀವಿ ಅಂದ್ರೆ ಬ್ರೆಸ್ಟ್ನ ಒಂದು ಎಕ್ಸ್ರೇ ತಗೋತೀವಿ. ಸೊ ಎಕ್ಸ್ರೇಲಿ ನಮಗೆ ಅರ್ಲಿ ಸ್ಟೇಜಸ್ ಅಲ್ಲಿ ಎಲ್ಲಿ ಏನಾರ ಕ್ಯಾನ್ಸರ್ ಬೆಳೀತಾ ಇದ್ರೆ ಅದನ್ನ ಪತ್ತೆ ಮಾಡ್ಬೋದು. ಸೊ ಅರ್ಲಿ ಸ್ಟೇಜಸ್ ಅಲ್ಲಿ ಪತ್ತೆ ಆಗಿರೋಂತ ಕ್ಯಾನ್ಸರ್ಸ್ ಕ್ಯೂರಬಲ್ ಕ್ಯಾನ್ಸರ್ಸ್. ಸೊ ಈ ಟೆಸ್ಟ್ನ ಯಾರು ಮಾಡಿಸ್ಕೋಬೇಕು ಅಂದ್ರೆ, ನಾನು ಈಗ ಸಪೋಸ್ ನನಗೆ ಏನು ಪ್ರಾಬ್ಲಮೇ ಇಲ್ಲ ಬ್ರೆಸ್ಟ್ ರಿಲೇಟೆಡ್, ನನಗೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಸ್ಟಿಲ್ 40 ವರ್ಷ ಆಗಿದ ತಕ್ಷಣ ನಾವು ಮ್ಯಾಮೋಗ್ರಫಿನ ಎವ್ರಿ 2 ಇಯರ್ಸ್ ಮಾಡಿಸೋದ್ರಿಂದ ನಾವು ಮುಂಚಿತವಾಗಿ ಕ್ಯಾನ್ಸರು ಬೆಳೀತಾ ಇದೆಯಾ ಅಂತ ಪತ್ತೆ ಮಾಡೋದು. ಸೊ ಒಂದು ಈ ತರ ಮುಂಜಾಗರೂಕತೆ ಕ್ರಮ ಅಂದ್ರೆ, ನಾವು ವಾಲಂಟಿಯರ್ ಆಗಿ ಹೆಲ್ತಿ ಆಗಿದ್ದಾಗ ಟೆಸ್ಟ್ ಮಾಡಿಸೋದು ಒಂದು. ಮತ್ತೆ ಇನ್ನೊಂದು ಏನಂದ್ರೆ, ನಮ್ಗೆ ಪ್ರಾಬ್ಲಮ್ ಶುರು ಆಗತ್ತಲ್ಲ, ಶುರುವಾದಾಗ ಅದನ್ನ ರೆಕಗ್ನೈಸ್ ಮಾಡೋದು ಇನ್ನೊಂದು ವಿಷಯ. ಸೊ ಅದಕ್ಕೆ ಏನಂತೀವಿ ನಾವು, ಬ್ರೆಸ್ಟ್ ಅವೇರ್ನೆಸ್ ಅಂತ. ಅಂದ್ರೆ ನಮ್ಮ ಬಾಡಿ ಎಷ್ಟು ಬ್ಯೂಟಿಫುಲ್ ಬಾಡಿ ಅಲ್ವಾ, ನಮ್ಮ ದೇಹ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಆ ಬಾಡಿನ ನಾವು ಚೆನ್ನಾಗಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಈಗ ನಾವು ಒಂದು ಗೋಲ್ಡ್ ನೆಕ್ಲೆಸ್ ಏನ ತಗೊಂಡಿದೀವಿ ಅಥವಾ ಹೊಸ ಕಾರ್ ತಗೊಂಡ್ವಿ, ನಾವು ಎಷ್ಟು ಚೆನ್ನಾಗಿ ಇಟ್ಕೋತೀವಲ್ವಾ, ಅದನ್ನ ಜೋಪಾನವಾಗಿ ಕ್ಲೋಸ್ ಮಾಡಿ ಲಾಕರ್ ಅಲ್ಲಿ ಇಟ್ಕೋತೀವಿ, ಮತ್ತೆ ಅದನ್ನ ಅಲ್ಲಿ ಹಾಕೋತೀವಿ, ಮತ್ತೆ ತಿಂತೀವಿ. ಸೊ ಅಷ್ಟೇ ಚೆನ್ನಾಗಿ ನಮ್ಮ ಬಾಡಿ ಬಗ್ಗೆನೂ ನಮಗೆ ಕಾಳಜಿ ಇರಬೇಕು. ಬಾಡಿ ಈಗ ನಮ್ಮ ನೆಕ್ಲೆಸ್ ಅಲ್ಲಿ ಏನೋ ಒಂದು ಹರಳು ಬಿದ್ದೋಗ್ಬಿಟ್ಟಿದೆ ಅಂದ್ರೆ ನಾವು ಹುಷಾರಾಗಿ ನೋಡ್ಕೋತೀವಲ್ವಾ, ಓ ಇದೇನೋ ಬಿದ್ದೋಯ್ತಲ್ಲ ಅಂತ. ಹಾಗೆ ನಮ್ಮ ಬಾಡಿ ಬಗ್ಗೆನೂ ನಾವು ಕಾಳಜಿ ವಹಿಸ್ಬೇಕು. ನಾವು ಸ್ನಾನ ಮಾಡುವಾಗ ಬ್ರೆಸ್ಟು ಮುಟ್ಟು ನೋಡ್ಕೋತಾ ಇರ್ಬೇಕು. ನೀವು ಪ್ರೆಸ್ ಮಾಡಿದ್ರೆ ಸಾಫ್ಟ್ ಆಗಿರ್ಬೇಕು ಫುಲ್ಲು. ಓಕೆ, ನಮ್ಗೆ ಅಕಸ್ಮಾತ್ ಏನಾದ್ರು ಗಡ್ಡೆ ಬೆಳೀತಾ ಇದೆ ಅಂದ್ರೆ ಕೈಗೇನೆ ಸಿಗತ್ತೆ ಗಡ್ಡೆ. ಸೊ ನಮ್ಗೆ ಹೇಗ್ ಗೊತ್ತಾಗತ್ತೆ ಗಡ್ಡೆ ಇದೆ ಅಂತ ಅಂದ್ರೆ, ನಾವು ನಾರ್ಮಲ್ ಆಗಿ ಎವ್ರಿ ಮಂತ್ ಒನ್ಸ್ ಎ ಮಂತ್ ನೋಡ್ಕೊಳ್ಳೋದು, ನಾರ್ಮಲ್ ಆಗಿ ಸಾಫ್ಟ್ ಆಗಿರೋದು ಗಡ್ಡೆ ಏನಾರ ಬೆಳೆದಿದ್ರೆ ನಮ್ಗೆ ಕೈಗೆ ಸಿಕ್ಬಿಡುತ್ತೆ. ಸೊ ಅದಕ್ಕೆ ನಾವೇನ್ ಹೇಳ್ತೀವಿ, ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್, ನಮ್ಮ ಬ್ರೆಸ್ಟ್ನ ನಾವೇ ಪರೀಕ್ಷೆ ಮಾಡಿ ನೋಡ್ಕೊಳ್ಳೋದಕ್ಕೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಕರಿತೀವಿ. ಸೊ ಇದನ್ನ ಎವ್ರಿ ಮಂತು ಪ್ರತಿಯೊಬ್ಬರು ಮಾಡ್ಬೇಕು. ಅವರು 40 ವರ್ಷ ಆಗಿರಲಿ, ಸಣ್ಣವ್ರಿರ್ಲಿ, ದೊಡ್ಡವ್ರಿರ್ಲಿ, ಅದು ಮಾಡ್ಕೊಳ್ಳೋದ್ರಿಂದ ನಮ್ಮ ಬಾಡಿ ಈ ಥರ ನಾರ್ಮಲ್ ಆಗಿದೆ, ಏನಾರ ತೊಂದರೆ ಆದರೆ ನಾವು ಅದನ್ನ ಇದು ಮಾಡಬೇಕು, ಡಾಕ್ಟರ್ ಹತ್ರ ಹೋಗ್ಬೇಕು. ಬ್ರೆಸ್ಟ್ ಕ್ಯಾನ್ಸರ್ದೊಂದು ಎಂಥ ಒಂಥರ ಕುತಂತ್ರಿ ಅಂತೀವಲ್ಲ, ಕನ್ನಿಂಗ್ ಅಂತೀವಲ್ಲ ಸಮ್ ಪೀಪಲ್ ಅಲ್ಲಿ, ಈ ಲೇಡೀಸ್ ಅಲ್ಲಿ ನಾವು ಹೇಳ್ತೀವಲ್ಲ ಅವ್ರು ಎಂತ ಕನ್ನಿಂಗ್ ಇದಾರಲ್ಲ ಅಂತ ಹೇಳ್ತೀವಿ. ಹಾಗೇನೆ ಕ್ಯಾನ್ಸರ್ ಅಷ್ಟೇ ವೆರಿ ಕನ್ನಿಂಗ್. ಅದು ಹೇಗೆ ಅಂದ್ರೆ, ಅದ್ರದ್ದು ಸಿಂಪ್ಟಮ್ಸ್ ಏನೂ ಆಚೆಗೆ ಬಿಟ್ಕೊಡಲ್ಲ,
ಕೈನಂತರ ಒಳಗೆ ಬೆಳೀತಾ ಇರುತ್ತೆ, ಮತ್ತೆ ಗಡ್ಡೆ ಕಾಣಿಸಿದ್ರು ಅದಕ್ಕೆ ಪೇನೇ ಇರಲ್ಲ. ಸೊ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಪೇನ್ ಲೆಸ್ ಇರುತ್ತೆ. ನೋವು ಇಲ್ವಲ್ಲ, ಕೆಲವರೆಲ್ಲ ನೋಡ್ಕೊಂಡಿರ್ತಾರೆ ಗಡ್ಡೆ, ಆದ್ರೂ ಪೇನ್ ಇಲ್ಲ ಅಂದ್ಬಿಟ್ಟು ಅವ್ರು ತೋರಿಸ್ಕೊಳ್ಳಲ್ಲ. ಸೊ ಈವನ್ ಪೇನ್ ಇಲ್ಲದೆ ಇದ್ರು ಸಹ ಗಡ್ಡೆ ಕಾಣಿಸ್ಕೊಂಡ್ರೆ ಅದಕ್ಕೆ ಡಾಕ್ಟರ್ಸ್ಗೆ ಖಂಡಿತ ಕನ್ಸಲ್ಟ್ ಮಾಡಿ ಸ್ಕ್ಯಾನ್ಗಳು ಮಾಡ್ಕೊಳ್ಳಿ, ಮತ್ತೆ ಅದು ಗಡ್ಡೆ ಏನು ಅಂತ ಬಯೋಪ್ಸಿ ಮಾಡ್ತಾರೆ, ಬಯೋಪ್ಸಿ ಮಾಡಿ ಪತ್ತೆ ಮಾಡ್ಕೊಳ್ಳಿ. ಸೊ ಪೇನ್ ಲೆಸ್ ಲಂಪು, ಮತ್ತೆ ಕೆಲವ್ರಿಗೆ ನಿಪ್ಪಲ್ ಇಂದ ಬ್ಲಡ್ ಬರೋದು, ಅಥವಾ ನಿಪ್ಪಲ್ ಒಳಮುಖ ಆಗೋದು, ಸ್ತನದ ಚರ್ಮ ಗಟ್ಟಿ ಆಗೋದು, ಅಥವಾ ತಿಕ್ ಆಗೋದು, ಈ ನಾವು ಆರೆಂಜ್ ಪೀಲ್ ಅಂತೀವಲ್ಲ, ಈ ಕಿತ್ತಲೆ ಹಣ್ಣಿಂದು ಚರ್ಮ ಹೇಗಿರುತ್ತೆ ಹಾಗೆ ಗುಳಿ ಗುಳಿ ಬೀಳೋದು. ಸೊ ಈ ತರ ಬ್ರೆಸ್ಟ್ ಅಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಇಮಿಡಿಯೇಟ್ಲಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಹೇಳಿ ಟೆಸ್ಟ್ಗಳು ಮಾಡ್ಕೊಳ್ಳಿ. ಪಾಪ ಪೇಷಂಟ್ಸ್ ನಮ್ಗೆ ಹೇಳ್ತಾರೆ, ಅಯ್ಯೋ ಮೇಡಮ್ ಇದು ಕ್ಯಾನ್ಸರ್ ಸಿಂಪ್ಟಮ್ ಅಂತ ಗೊತ್ತಾಗಿದ್ರೆ ನಾನು ಮುಂಚೆನೆ ಬರ್ತಾ ಇದೆ, ಏನು ಪೇನ್ ಇರ್ಲಿಲ್ವಲ್ಲ ಅಂತ ನಾನು ನೆಗ್ಲೆಕ್ಟ್ ಮಾಡ್ಬಿಟ್ಟೆ. ಸೊ ಬ್ರೆಸ್ಟ್ ಬಗ್ಗೆ ಭಾಳ ಹುಷಾರಾಗಿರ್ಬೇಕು. ಮತ್ತೆ ನೀವೆಲ್ಲ ಈಗ ಎಷ್ಟು ಜನ ನಿಮಗೆ ಕ್ಲಬ್ಬಲ್ಲಿ ಮೆಂಬರ್ಸ್ ಇರ್ತಾರೆ, ನೀವು ಮತ್ತೆ ಇನ್ನರ್ ವೀಲಲ್ಲೆಲ್ಲ ಆಕ್ಟಿವ್ ಆಗಿದ್ದೀರಾ ಅಂದ್ರೆ ಬೇರೆಯವರೆಲ್ಲ ನಿಮ್ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಅಲ್ವಾ, ಇವರೆಲ್ಲ ಈ ತರ ಪ್ರೋಗ್ರಾಮ್ಸ್ ಎಲ್ಲ ಅಟೆಂಡ್ ಮಾಡ್ತಾರೆ, ಗೊತ್ತಿದೆ ಅಂತ. ಸೊ ನಿಮಗೆ ಯಾರು ಹೇಳಿದ್ರೆ ನನ್ಗೆ ಈ ತರ ಬ್ರೆಸ್ಟ್ ಗಡ್ಡೆ ಕಾಣಿಸ್ಕೊತಾ ಇದೆ ಅಂದ್ರೆ, ನೀವು ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ಅಂತ ಅವ್ರಿಗೆ ಅಡ್ವೈಸ್ ಮಾಡಿ. ಕೆಲವರು ಅವ್ರವ್ರೇ ಇದು ಮಾಡ್ಕೊಂಡ್ಬಿಡ್ತಾರೆ, ಇದು ಹಾಲಿನ ಗಂಟು, ನನಗೆ ಅದು ಪ್ರೆಗ್ನೆನ್ಸಿಗೂ ಇತ್ತು, ಬ್ರೆಸ್ಟ್ ಫೀಡಿಂಗ್ ಮಾಡೋವಾಗ್ಲೂ ಇತ್ತು ಅಂತ ಯಾವ ಗಂಟು ನೆಗ್ಲೆಕ್ಟ್ ಮಾಡ್ಬೋದು. ಸೊ ಇದೆ ಇಷ್ಟೆಲ್ಲ ನಾನು ಹೇಳಿದ್ದೀನಿ. ಐ ಥಿಂಕ್ ಅದು ನಿಮ್ಗೆ ಯೂಸ್ಫುಲ್ ಅಂತ ಅನ್ಸುತ್ತೆ. ನೀವು ತಿಳ್ಕೊಂಡಿರೋ ನಾಲೆಜ್ನ ಬೇರೆಯವ್ರಿಗೂ ಹೇಳಿ, ಅದರಿಂದ ಬೇರೆಯವ್ರಿಗೂ ಹೆಲ್ಪ್ ಆಗಲಿ. ಮತ್ತು ಕ್ಯಾನ್ಸರ್ಗೆ ಇತ್ತೀಚೆಗೆ ಟ್ರೀಟ್ಮೆಂಟ್